ಮರುತಿನಿ ನಂದನುತೇ ಗಿರಿವರ ವಿಂಧ್ಯ ಶಿರೋಧಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನುತೇ ಭಗವತಿ ಹೇಶಿತಿ ಕಂಠ. ಕೀಪಿಂಗ್ ದಿ ಶ್ರೀಯಂತ್ರ ಎಟ್ ಯುವರ್ ಹೋಮ್ ವಿತ್ ರೈಟ್ ಜಾಮೆಟ್ರಿ ಇಸ್ ವೆರಿ ಇಂಪಾರ್ಟೆಂಟ್. ರೈಟ್ ಜಾಮೆಟ್ರಿ, ರೈಟ್ ಎನರ್ಜೈಸೇಷನ್ ಆ್ಯಂಡ್ ರೈಟ್ ವರ್ಷಿಪ್ ಗಿವ್ಸ್ ದಿ ವೆರಿ ಗುಡ್ ರಿಸಲ್ಟ್ಸ್. ಮೆನಿ ಪೀಪಲ್ ಕಂಪ್ಲೇನ್, ಯು ನೋ, ಗುರುಜಿ ಐ ಬ್ರಾಡ್ ದಿ ಶ್ರೀಯಂತ್ರ, ದಿ ಮೂಮೆಂಟ್ ಐ ಹ್ಯಾವ್ ಇಟ್ ಇನ್ ಮೈ ಹೋಮ್ ಮೈ ಡಾಟರ್ ಫಾಲ್ ಡೌನ್, ದಿ ಮೂಮೆಂಟ್ ಐ ಹ್ಯಾವ್ ದಿ ಶ್ರೀಯಂತ್ರ ಐ ಲಾಸ್ಟ್ ಯು ನೋ ದಿಸ್ ಮಚ್ ಲ್ಯಾಕ್ಸ್ ಆಫ್ ರುಪೀಸ್, ದಿ ಮೂಮೆಂಟ್ ಐ ವೆನ್ ಐ ಆಸ್ ದೆಮ್ ಶೋ ಮಿ ದಿ ಶ್ರೀಯಂತ್ರ, ದೇ ವಿಲ್ ಸೆಂಡ್ ದಿ ಶ್ರೀಯಂತ್ರ ಪಿಕ್ಚರ್, ಇಟ್ ವೋಂಟ್ ಹ್ಯಾವ್ ಎ ಆ್ಯಂಗಲ್, ಇವನ್ ಸಮಟೈಮ್ಸ್ ಬಿಂದು ಇಸ್ ನಾಟ್ ಎಟ್ ಆಲ್ ದೇರ್, ದೇ ಆರ್ ವರ್ಷಿಪಿಂಗ್, ಹೆಡ್ ಈಸ್ ನಾಟ್ ದೇರ್, ಮದರ್ ಹೆಡ್ ಈಸ್ ನಾಟ್ ದೇರ್. ಸೊ ವಾಟ್ ಯುವರ್ ರಿಸಲ್ಟ್ಸ್ ಯು ಶುಡ್ ಗೆಟ್, ಆಬ್ವಿಯಸ್ಲಿ ಯು ಗೆಟ್ ಲೈಕ್ ದಟ್ ಆಫ್ ರಿಸಲ್ಟ್ಸ್, ಯು ಸಿ ದಟ್ ರೈಟ್ ಜಾಮೆಟ್ರಿ ಯಂತ್ರ. ಇಫ್ ಯು ವರ್ಷಿಪ್ ಆ್ಯಂಡ್ ಯು ನೋ ಎನರ್ಜೈಸ್ಡ್ ಬೈ ದಿ ಮಾಸ್ಟರ್ ಆ್ಯಂಡ್ ವಿತ್ ರೈಟ್ ಗೈಡೆನ್ಸ್, 100% ಯು ವಿಲ್ ಗೆಟ್ ಅ ರಿಸಲ್ಟ್ಸ್. ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್, ದೇ ಹ್ಯಾವ್ ಮೆನಿ ಪೀಪಲ್ ಆರ್ ವರೀಡ್ ಅಬೌಟ್ ದಿಸ್, ಓ ಇಫ್ ಐ ಕೀಪ್ ದಿ ಶ್ರೀಯಂತ್ರ ಆ್ಯಂಡ್ ಐ ಆಮ್ ಪ್ರಿಪೇರಿಂಗ್ ಎ ನಾನ್ ವೆಜ್ ಇನ್ ಮೈ ಹೋಮ್, ವಾಟ್ ಕುಡ್ ಹ್ಯಾಪನ್? ಯು ನೋ ಪೀಪಲ್ ಆರ್ ಅಫ್ರೇಡ್ ವೆದರ್ ಐ ವಿಲ್ ಗೆಟ್ ಅ ನೆಗೆಟಿವ್ ರಿಸಲ್ಟ್ಸ್, ವೆದರ್ ಮದರ್ ಗೆಟ್ ಆ್ಯಂಗರ್ ಆ್ಯಂಡ್ ಕರ್ಸ್ ಮೀ. ಫಸ್ಟ್ ಥಿಂಗ್ ಯು ನೀಡ್ ಟು ಅಂಡರ್ಸ್ಟ್ಯಾಂಡ್, ಡಿವೈನ್ ಮದರ್ ನೆವರ್ ಗೆಟ್ ಆ್ಯಂಗರ್. ಇಫ್ ಶಿ ಈಸ್ ಗೆಟಿಂಗ್ ಆ್ಯಂಗರ್ ಮೀನ್ಸ್ ಶಿ ಇಸ್ ನಾಟ್ ಡಿವೈನ್ ಮದರ್, ಶಿ ಇಸ್ ನಾಟ್ ಡಿವೈನ್ ಮದರ್, ಶಿ ಈಸ್ ಎ ಹ್ಯೂಮನ್, ನಾಟ್ ಅ ಡಿವೈನ್. ಫಸ್ಟ್ ಥಿಂಗ್ ಯು ನೀಡ್ ಟು ಅಂಡರ್, ಬಿಕಾಸ್ ಲಲಿತಾಂಬಿಕ ಹೌ ಶಿ ಈಸ್ ರಿಪ್ರೆಸೆಂಟೆಡ್, ಡೂ ಯು ಸಿ ಎನಿ ಅಸ್ತ್ರ ಹರ್? ನೋ, ನೋ ಅಸ್ತ್ರ ಎಟ್ ಆಲ್. ಪಾಶ ಅಂಕುಶ ಈಸ್ ಜಸ್ಟ್ ಯು ನೋ ಎ ಕಾನ್ಸಿಯಸ್ ಥಿಂಗ್ಸ್, ನಥಿಂಗ್ ಈಸ್ ದೇರ್, ನಥಿಂಗ್ ಲೈಕ್ ಯು ನೋ ಒನ್ ಲೈಕ್ ಯು ನೋ ಸ್ವಾಡ್ ಆರ್ ಸಮ್ ತ್ರಿಶುಲ್. ಶಿ ಈಸ್ ನಾಟ್ ಹೋಲ್ಡಿಂಗ್ ಎನಿಥಿಂಗ್, ನಾಟ್ ಹೋಲ್ಡಿಂಗ್ ಎನಿ ರುಂಡ ಮುಂಡ ಎನಿಥಿಂಗ್. ಯು ಸಿ ಹರ್, ಶಿ ಈಸ್ ಸಚ್ ಎ ಸಾಫ್ಟ್ ಬ್ಯೂಟಿಫುಲ್ ಲವ್ಲಿ ಫಾರ್ಮ್, ಆಲ್ವೇಸ್ ಬ್ಲಿಸ್ಫುಲ್ ಆ್ಯಂಡ್ ಬ್ಲೆಸ್ಸಿಂಗ್ ಯು ಅನ್ಕಂಡೀಷನಲ್ ಲವ್. ದಟ್ ಈಸ್ ರಾಜರಾಜೇಶ್ವರಿ, ದಟ್ ಈಸ್ ಲಲಿತಾಂಬಿಕಾ. ಸೊ ವೆನ್ ಐ ಆಮ್ ವರ್ಷಿಪಿಂಗ್ ಹರ್, ದಿಸ್ ನೋ ಕಂಡೀಷನ್ಸ್ ಎಟ್ ಆಲ್. ವೆನ್ ಐ ಪ್ರಿಪೇರ್ ಎ ನಾನ್ ವೆಜ್, ವಾಟ್ ಹ್ಯಾಪನ್ಸ್ ವಿತ್ ಎ ನಾನ್ ವೆಜ್? ಇಟ್ ಈಸ್ ಅ ತಮೋ ಗುಣ, ರೆಸ್ ಇಸ್ ಎ ತಮೋ. ನಾನ್ ವೆಜ್ ಮೀನ್ಸ್ ತಮೋ. ವೆನ್ ಯು ಕ್ಯಾಟಗರೈಸ್ ದಿ ಫುಡ್, ಸತ್ವ, ರಜೋ ಆ್ಯಂಡ್ ತಮೋ, ಆಲ್ ದಿಸ್ ಯು ನೋ ಮೀಟ್ ಕಮ್ಸ್ ಇನ್ ದಿ ತಮೋ ಗುಣ. ಇಫ್ ಐ ಪ್ರಿಪೇರ್ ಎ ನಾನ್ ವೆಜ್, ವಾಟ್ ಈಸ್ ಹ್ಯಾಪ್ನಿಂಗ್? ಐ ಆಮ್ ಕ್ರಿಯೇಟಿಂಗ್ ಎ ತಮೋ ಎನರ್ಜಿ ಇನ್ ಮೈ ಹೋಮ್, ಎಸ್ ಆರ್ ನೋ? ಎಸ್. ಆ್ಯಂಡ್ ಐ ಆಮ್ ಕೀಪಿಂಗ್ ದಿ ಶ್ರೀಯಂತ್ರ, ಐ ಆಮ್ ಟೆಲ್ಲಿಂಗ್ ದ್ಯಾಟ್ ಇಫ್ ತಮೋ ಎನರ್ಜಿ ಇಸ್ ಮೋರ್, ಮದರ್ ಗೆಟ್ ಆ್ಯಂಗರ್. ಡೂ ಯು ಸಿ ಎನಿ ಪ್ಲೇಸ್ ದೇರ್ ಇಸ್ ನೋ ತಮೋ ಎನರ್ಜಿ? ದಿಸ್ ವರ್ಡ್ ನೀಡ್ ಎ ಸತ್ವ, ರಜೋ ಆ್ಯಂಡ್ ಅದರ್ವೈಸ್ ಕ್ರಿಯೇಷನ್ ಕೆನ್ ನಾಟ್ ಹ್ಯಾಪನ್. ಎವ್ರಿವೇರ್ ಇಟ್ ಇಸ್ ದೇರ್. ಆ್ಯಂಡ್ ಶ್ರೀಯಂತ್ರ ರಿಪ್ರೆಸೆಂಟ್ಸ್ ವಾಟ್? ಪರಮತತ್ವ. ಪರಮತತ್ವ, ದಟ್ ಈಸ್ ದ ಶ್ರೀಯಂತ್ರ, ಟ್ರುತ್ ಕಾನ್ಸಿಯಸ್ನೆಸ್. ಪರಬ್ರಹ್ಮ ಸ್ವರೂಪ ಮ್ಯಾನಿಫೆಸ್ಟಿಂಗ್ ಎಸ್ ಅ ಟ್ರುತ್ ಕಾನ್ಸಿಯಸ್ನೆಸ್, ಪರಮತತ್ವ, ಆ್ಯಂಡ್ ದಟ್ ಈಸ್ ದಿ ಶ್ರೀಯಂತ್ರ. ವೆನ್ ಐ ಕೀಪ್ ದಿ ಶ್ರೀಯಂತ್ರ, ವಾಟ್ ಈಸ್ ಇಟ್ಸ್ ಜಾಬ್? ಇಟ್ ಕ್ಲಿನ್ಸಸ್ ನವಗ್ರಹಸ್, ಇಟ್ ಕ್ಲಿನ್ಸಸ್ ಪಂಚಮಹಾಭೂತ, ಇಟ್ ಕ್ಲಿನ್ಸಸ್ ದೀಸ್ ತ್ರೀ ಗುಣ, ಸತ್ವ, ರಜೋ ಆ್ಯಂಡ್ ಇಫ್ ಐ ಕ್ರಿಯೇಟ್ ಅ ತಮೋ, ವೆನ್ ಐ ಕೀಪ್ ಅ ಶ್ರೀಯಂತ್ರ, ವಾಟ್ ಇಟ್ ಡಸ್? ಇಟ್ ವಿಲ್ ಟ್ರಾನ್ಸ್ಫಾರ್ಮ್ ದಿ ತಮೋ ಇಂಟು ರಜೋ, ರಜೋ ಇಂಟು ಸತ್ವ, ಸತ್ವ ಇಂಟು ಪರಮತತ್ವ. ಈಸ್ ಇಟ್ ಕ್ಲಿಯರ್? ಸೊ ಇಫ್ ಯು ಪ್ರಿಪೇರ್ ಎ ನಾನ್ ವೆಜ್ ಆ್ಯಂಡ್ ಕೀಪ್ ಎ ಶ್ರೀಯಂತ್ರ, ಇಟ್ ವಿಲ್ ನಾಟ್ ಹಾರ್ಮ್ ಯು ಎಟ್ ಆಲ್. ಇನ್ಸ್ಟೆಡ್ ಇಟ್ ವಿಲ್ ಟ್ರಾನ್ಸ್ಫರ್ ಆ್ಯಂಡ್ ಪ್ಯೂರಿಫೈ ದಿ ಎನರ್ಜಿ ಆಫ್ ತಮೋ ಇನ್ ಯುವರ್ ಹೋಮ್. ವೈ ದೇ ಸೇ ಯು ನೋ ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ವಾಸ್ತು ಶ್ರೀಯಂತ್ರ, ಬಿಕಾಸ್ ಆಫ್ ದ್ಯಾಟ್ ವಾಟ್ ಎವರ್ ದಿ ನೆಗೆಟಿವಿಟಿ ಎನರ್ಜಿ ಇಸ್ ದೇರ್, ವೆರಿ ಅಗ್ರೆಸಿವ್ ತಮೋ ಗುಣ ಇಸ್ ದೇರ್, ವೆನ್ ಐ ಕೀಪ್ ದಿ ಶ್ರೀಯಂತ್ರ, ವಾಟ್ ಹ್ಯಾಪನ್ಸ್? ಸ್ಟಾರ್ಟ್ ವರ್ಕಿಂಗ್ ಫಾರ್ ದ್ಯಾಟ್, ಕ್ಲಿನ್ಸಿಂಗ್ ದ್ಯಾಟ್, ಪ್ಯೂರಿಫೈಯಿಂಗ್, ಟ್ರಾನ್ಸ್ಫಾರ್ಮಿಂಗ್ ಇನ್ ಟು ಎ ಪರಮ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ವಿ ಶುಡ್ ರಿಮೂವ್ ಆಲ್ ದೋಸ್ ಯು ನೋ ನೆಗೆಟಿವ್ ವೇ, ನೆಗೆಟಿವ್ ಬಿಲೀಫ್ ಅಬೌಟ್, ನೋ ಕನ್ಫ್ಲಿಕ್ಟ್, ನೋ ಫಿಯರ್. ಸಮಟೈಮ್ಸ್ ದೇ ಅಟೆಂಡ್ ದಿ ವರ್ಷ, ದೇ ಟೇಕ್ ದಿ ಶ್ರೀಯಂತ್ರ ಇಟ್ ದೇರ್ ಹೋಮ್, ಸಮ್ ರಿಲೇಟಿವ್ ಕಮ್ ಅಂಡ್ ಸಿ, ಯು ಕೆಪ್ಟ್ ಅ ಶ್ರೀಯಂತ್ರ, ಓ ಮೈ ಗಾಡ್. ಬಿ ಕೇರ್ಫುಲ್, ಯು ನೋ ಯು ಶುಡ್ ವರ್ಷಿಪ್ ಇಟ್ ಎವ್ರಿ ಡೇ. ಇಫ್ ಯು ಡೋಂಟ್ ವರ್ಷಿಪ್ ಇಟ್ ಎವ್ರಿ ಡೇ, ದೆನ್ ಯು ವಿಲ್ ಹ್ಯಾವ್ ಅ ನೆಗೆಟಿವಿಟಿ ಇನ್ ಯುವರ್ ಲೈಫ್. ಬಟ್ ದಟ್ ಇಸ್ ನಾಟ್ ಟ್ರೂ ಎಟ್ ಆಲ್, ದಟ್ಸ್ ನಾಟ್ ಟ್ರೂ ಎಟ್ ಆಲ್. ಡಿವೈನ್ ಮದರ್ ಡೋಂಟ್ ನೀಡ್ ಯುವರ್ ವರ್ಷಿಪ್, ಫಸ್ಟ್ ಆಫ್ ಆಲ್.
Do you think she is dependent on you? So you need to understand that we are worshipping to cleanse, heal, energize, lift ourselves. That's why we do Sri Chakra Puja. So Divine Mother is not. If I do the puja, what happens? I connect with this Sri Yantra. It is connecting to my soul. It is lifting. Because it's a fixed geometry and human is not a fixed, always up and down because of the emotions and thoughts and energy. So we need some energy tool that is always vibrating with the Paramatattva, truth consciousness, transcendental energy that can balance me, my chakras, my panchamabhutas, my navagras. So I do this Sri Chakra Puja, not for Divine Mother, for your own sake you are doing this Sri Chakra Puja, please understand. So if you don't do the puja, Mother will not get anger, no negativity is there. This is, you know, one more fear people have. Because many people are traveling, you know, nowadays it's very difficult to be at the, you know, home, and they are, if they go for a vacation for 3 days, 1 week, what will happen to the Sri Yantra? Nothing will happen. She is always blissful. Always blissful. She is not dependent on you. She is a creator, infinity, cosmic consciousness. Why she is my Yes, everything. That I tell you, these are just a concept. There's a beyond many concepts we cannot understand. She is a beyond that. So all we cannot understand. But you need to remove these fears. You know, Sri Chakra does this, Sri Chakra does that. Even if you don't, you cannot believe, we have given the Sri Yantra for cleanings. We have given the Sri Yantra for, you know, industries. We have given the Sri Yantra for the, you know, other people. You know, wherever they, you know, even I told you last time, one of the person taken this Sri Yantra for his police station. He also want to bring the, you know, harmony to the thieves and for themselves, you know. Like this, everybody has taken this Sri Yantra, they have kept it. In one of the painting company in Delhi, they have taken this Sri Yantra and they kept for every table of the employee, so that they can have a very good energy. Within a year, their income is doubled, the performance is doubled, everything is very good, they are very happy. We have given this Sri Yantra to Americans. You know, Poland people have, Japanese people have, Chinese also taken now. You know, Sri Yantra, they have ordered. You know, Hawaii Island, they have ordered and they have kept. By seeing, they feel so much joyful. No worship at all. Guruji, I just saw it, I feel so much joy. If they think, you know, every day we go for a party, every day we prepare a non-veg, every day mother, no, thought is there, negative belief is there, fear is there. So remove all this. This is a power center. This is a geometry. Automatically it retracts because it's made of golden ratio. These angles, they are made of golden ratio. I will explain you what is golden ratio. So that golden ratio automatically attracts the spiritual energy, Paramatattva. So this yantra energizes, cleanses, heals and blesses your home. So you need to remove that. And one more thing is, their own family member, when they come, they think, you know, oh my God, this yantra is bringing negativity, I am feeling bad, this, that, because of their own belief. All other family members are very happy, but this one person is not happy. If it has to be, you know, negative, it has to happen for all members. But sometimes husband or wife, I tell, in that case, take this Sri Yantra, you know, merge into the river or leave into the river. Let it flow into them. Because they are afraid, no? They cannot worship. So in that case, I say, no, they have to respect each other's feeling. Otherwise, that become a family problem. Sri Yantra created a, you know, family problem. It should not happen. So we ask them, you respect your, you know, partner or your family member. If you don't want, you can give this. Because even if you go to the temple, they don't worship. You have to keep it somewhere else. It's better you merge into the Shakti. Shakti, what is the Shakti? It's a water. Yes? My energy, whatever I worship, I want to do, you know, merge into the Shakti, that is water. Then when it has gone to the, you know, earth dimension, it has to give on back to your soul. So we ask them to leave into the river. These are a very important thing. And some people cover this with a red cloth. If somebody see this negative person, no, they hide it.
if somebody see this, I told what happens. If somebody touch, you know, he has not taken a bath, he touches. I told what is going to happen. These are all there from the, you know, we have been conditioned from so many years. If the negative person is there, what is more tamoguna is there? Yes or not? Tamoguna is, he is coming and touching. Do we think the person is powerful or Sri Yantra is powerful? You see that? We are telling by not allowing him to touch, we are telling that you are more powerful than Sri Yantra. Nothing will happen. Touch, let him touch. It is a blessing for him. It is such a positive tool. It will just dissolve all the negativity. It is not affected by the negativity. It is cleanses, heals, energizes, blesses. That is a tool. If somebody come and see, nothing will happen. No need to, you know, cover it. Is it clear? You keep it open, but only thing is you need to have understanding, right understanding. ಮೈಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದನು ತೇ ಗಿರಿವರ ವಿಂಧ್ಯ ಶಿರೋಹಿನಿ ವಾಸಿನಿ ವಿಷ್ಣು ವಿಲಾಸಿನಿ ಜಿಷ್ಣುನು ತೇ ಭಗವತಿ ಹೇಷಿತಿ ಕಂಠ ಕುಟುಂಬಿ.